ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಚಿತ್ರಶ್ರೀ. ಈ ದಿನದ ಇಂಡಿಯಾಸ್ ನಂಬರ್ ಒನ್ ಸ್ಮಾರ್ಟ್ ಫೋನ್ ಸ್ಪೆಷಲ್ ಪ್ರೋಗ್ರಾಮ್ಗೆ ನಿಮ್ಗೆಲ್ಲ ಸ್ವಾಗತ. ಮೊದಲ ಬಾರಿಗೆ ಸ್ಮಾರ್ಟ್ ಫೋನ್ ಪ್ರಪಂಚದಲ್ಲಿ ಟ್ರೆಂಡ್ ಮೂಡಿಸಿರೋ ಬ್ರ್ಯಾಂಡ್ ಯಾವುದು, ಯಾವಾಗ, ಎಲ್ಲಿ, ಯಾರು ಪರಿಚಯಿಸಿದು, ಅದರ ಬೆಲೆ ಎಷ್ಟಿತ್ತು ಮತ್ತು ಇತರ ಮಾಹಿತಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಮಾರ್ಟ್ ಫೋನ್ ಪ್ರಪಂಚದಲ್ಲಿ ಟ್ರೆಂಡ್ ಮೂಡಿಸಿರೋ ಬ್ರ್ಯಾಂಡ್ ಯಾವುದಂದ್ರೆ ಐಫೋನ್. ಇದನ್ನು ಪರಿಚಯಿಸಿದವರು ಆಪಲ್ ಸಂಸ್ಥೆಯ ಸಿಇಒ ಆದ ಸ್ಟೀವ್ ಜಾಬ್ಸ್ ರವರು. June 29, 2007 ಅಮೆರಿಕದಲ್ಲಿ ಐಪೋಡ್ ಕಾಂಬಿನೇಷನ್ ಜೊತೆಗೆ ಮೊದಲು ಪರಿಚಯಿಸಲಾಯಿತು. ಆಗಿನ ಸಮಯದಲ್ಲಿ ಅದರ ಬೆಲೆ 10,850 ರೂಪಾಯಿ ಹಾಗೂ ಅದರ ವೈಶಿಷ್ಟ್ಯಗಳು ಹೇಗಿತ್ತಂದ್ರೆ 3.5 ಇಂಚ್ ಸ್ಕ್ರೀನ್, ಮಲ್ಟಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಮತ್ತು ಯಾವುದೇ ತೊಂದರೆಗಳಿಲ್ಲದೆ ಇಂಟರ್ನೆಟ್ ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಅದನ್ನು ಕೊಳ್ಳಲು ರಾಷ್ಟ್ರಾದ್ಯಂತ ನೂರಾರು ಜನರು ಗ್ರಾಹಕರು ಐಫೋನ್ ಅಂಗಡಿಗಳ ಮುಂದೆ ಸರದಿಯಲ್ಲಿದ್ದರು. ಅವಾಗಲಿಂದ ಒಂದೊಂದು ವರ್ಷವೂ ಒಂದೊಂದು ಸೀರೀಸ್ ಫೋನ್ಗಳನ್ನು ಪರಿಚಯಿಸಿಕೊಡ್ತಾ ಇದ್ದಾರೆ. July 11, 2008 ಐಫೋನ್ 3G ಪರಿಚಯಿಸಿದರು. ಅದರಲ್ಲಿ ವೈಶಿಷ್ಟ್ಯಗಳು ಏನಪ್ಪಾ ಅಂದ್ರೆ 3G ಡೇಟಾ ಮತ್ತು GPS ತಂತ್ರಜ್ಞಾನವನ್ನು ಬಳಸಿದ್ದಾರೆ. March 17, 2009 ಐಫೋನ್ OS 3.0 ಆವೃತ್ತಿಯ ಆಪಲ್ ಬಿಡುಗಡೆಗೊಳಿಸಿತು. ಹೆಚ್ಚಿನ ರೆಸಲ್ಯೂಷನ್, ವಿಡಿಯೋ ಕ್ಷಮತೆ, ಧ್ವನಿ ನಿಯಂತ್ರಣ ಗುಣಲಕ್ಷಣಗಳು ಹೊಂದಿದೆ. ಇದು US, ಕೆನಡಾ, ಯುರೋಪ್ನ ಮತ್ತಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಪಡೆಯಿತು. June 2010 ಮತ್ತೊಮ್ಮೆ ಎಲ್ಲವೂ ಬದಲಾಯಿತು. ವೈರ್ಲೆಸ್ ನೆಟ್ವರ್ಕ್ ವರ್ಷನ್ ಆದ ಐಫೋನ್ 4 ಸಿರೀಸ್ ಪರಿಚಯಿಸಿದರು. ಅದರ ವಿಶೇಷವೇನಂದ್ರೆ ಆಪಲ್ ಸಂಸ್ಥೆಯ ಫಸ್ಟ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ, ಬಹುಕಾರ್ಯದ ಕ್ರಿಯಾತ್ಮಕತೆ ಹಾಗೂ ಫೇಸ್ ಟೈಮ್ ಅನ್ನು ಬಿಡುಗಡೆಗೊಳಿಸಿದ್ದಾರೆ. October 2011 ಏನಪ್ಪಾ ಅಂದ್ರೆ ಸೇಯಿಂಗ್ ಎಲೋ ಟು ಸಿರಿ ಅಂಡ್ ಗುಡ್ ಬೈ ಟು ಸ್ಟೀವ್ ಜಾಬ್ಸ್. ಯಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಮ್ ನೆಕ್ಸ್ಟ್ ವಿಡಿಯೋನ ಚೆಕ್ ಮಾಡಿ.